ನಮಸ್ಕಾರ, ನನ್ನ ಹೆಸರು ವಿಠಲ್ ಮಾಳಿ, ಮಲ್ಲಿಕಾರ್ಜುನ ಅಗ್ರೋ ಏಜೆನ್ಸಿ ಕರಗಾಂವ್, ಬೆಳಗಾವ್ ಜಿಲ್ಲೆ ಚಿಕ್ಕೋಡಿ ತಾಲೂಕದವರು. ನಾವು ಆ್ಯಕ್ಚುಲಿ ನಮ್ಮ ಫಾರ್ಮ್ ಸ್ಟಾರ್ಟ್ ಮಾಡಿಬಿಟ್ಟು ಆಲ್ಮೋಸ್ಟ್ 2 ಇಯರ್ಸ್ ಆಯ್ತು ಇವಾಗ. ಆಮೇಲೆ 2 ಇಯರ್ಸಿಂದ ನಮಗೆ ಒಳ್ಳೆ ರಿಸಲ್ಟ್ಸು ಇದೆ, ಫಾರ್ಮರ್ ಕೂಡ ಒಳ್ಳೆ ಇದು ಆಗಿದೆ. ಆಮೇಲೆ ನಾವು ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಕೆಮಿಕಲ್ಸ್ ಮಟೀರಿಯಲ್ಸ್ ಆಮೇಲೆ ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಇದೆಲ್ಲ ಯೂಸ್ ಮಾಡ್ತಾ ಬಂದಿದ್ದೀವಿ. ಲಾಸ್ಟ್ 1 ವರ್ಷದಿಂದ ನಾವು ಅಮೃತ್ ಆರ್ಗ್ಯಾನಿಕ್ಸ್ದವರು ಆರ್ಗ್ಯಾನಿಕ್ ಪ್ರೊಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಾ ಇದೀವಿ. ಆಮೇಲೆ ಇವಾಗ 1 ವರ್ಷ ಆಯಿತು ನಾವು ಆ್ಯಕ್ಚುಲಿ ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅವ್ರದ್ದು ಫಾಸ್ಮ್ಯಾಕ್ಸ್, ನೆಕ್ಸ್ಟ್ ಅಲ್ಟ್ರಾಸೆಟ್ಟು, ಅಪೂರ್ವ, ಆಮೇಲೆ ಬೇವಿನ ಹಿಂಡಿ, ಇದೊಂದು 4 ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದೀವಿ. ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇದೆ. ಇವನ್ ಫಾರ್ಮರ್ ಕೂಡ ಅದನ್ನ ಯೂಸ್ ಮಾಡಿಬಿಟ್ಟು ಇಲ್ಲ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ನಾವು 1 ವರ್ಷದಿಂದ ಯೂಸ್ ಮಾಡ್ತೀವಿ, ಫಾರ್ಮರ್ ಕಡೆಯಿಂದನೂ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಆಮೇಲೆ ಅಮೃತದನ್ನು ಅಪೂರ್ವ ಅಂತ ಯೂಸ್ ಮಾಡ್ತಾ ಇದೀವಿ, ಅದು ಆ್ಯಕ್ಚುಲಿ ಶುಗರ್ ಕ್ಯಾನ್ ಸ್ಪೆಷಲ್ಲು, ಅದರಿಂದ ಜಾಸ್ತಿ ಇಳುವರಿ ಕೂಡ ಬರುತ್ತೆ, ವೇಟ್ನೆಸ್ ಸ್ವೀಟ್ನೆಸ್ ಎಲ್ಲ ಬರ್ತಾ ಇದೆ. ಸೊ ಅಲ್ಲಿ ಎಲ್ಡಿಂಗ್ ಕೂಡ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಆಲ್ರೆಡಿ ಕೂಡ ಲಾಸ್ಟ್ ಇಯರ್ ಯೂಸ್ ಮಾಡಿದೀವಿ, ಸ್ವಲ್ಪ ಇಳುವರಿಯಲ್ಲೂ ಜಾಸ್ತಿ ರಿಸಲ್ಟ್ ಕಂಡು ಬಂದಿದೆ. ಆಮೇಲೆ ನಾವು ಅಮೃತ ಆರ್ಗ್ಯಾನಿಕ್ DAP ಅಂತ ಮಾಡ್ತಾ ಇದೀವಿ, ಅದರಲ್ಲಿ ಫಾಸ್ಫರಸ್ ಇರೋದ್ರಿಂದ ಒಳ್ಳೆ ರಿಸಲ್ಟ್ ಕೂಡ ಬರ್ತಾ ಇದೆ. ಇವನ್ ರೈತರು ಕೂಡ ಅದನ್ನೇ ಪದೇ ಪದೇ ಇಲ್ಲ ನಮ್ಗೆ ಅದ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ, ನಮ್ಗೆ ಅದನ್ನೇ ಕೂಡ ಚೀಪ್ ಆ್ಯಂಡ್ ಬೆಸ್ಟ್ ಅಲ್ಲಿ ರಿಸಲ್ಟ್ ಚೆನ್ನಾಗಿದೆ, ನಮ್ಗೆ ಅದೇ DAP ಕೂಡ ಅಂತ ಹೇಳ್ಬಿಟ್ಟು ಆರ್ಗ್ಯಾನಿಕ್ DAP ಹೊತ್ತುಕೊಂಡು ಹೋಗ್ತಾ ಇದಾರೆ. ಸೇಮ್ ಅದ್ರ ಜೊತೆಗೆ ಅಲ್ಟ್ರಾ ಶುಗರ್ ಕೆನ್ಗೆ ಅಲ್ಟ್ರಾಸೆಟ್ ಯೂಸ್ ಮಾಡ್ತಾ ಇದೆ. ಆಮೇಲೆ ಅಲ್ಟ್ರಾಸೆಟ್ ಯೂಸ್ ಮಾಡೋದ್ರಿಂದ ಒಂದು ಸ್ವಲ್ಪ ಭೂಮಿ ಕೂಡ ಮಿದುವಾಗುತ್ತೆ, ನೆಕ್ಸ್ಟ್ ಇಳುವರಿಲಿ ಕೂಡ ಜಾಸ್ತಿ ಬರುತ್ತೆ, ಅದರಿಂದ ಕಬ್ಬು ಕೂಡ ಸ್ವಲ್ಪ ವೇಟ್ನೆಸ್ಸು, ನೆಕ್ಸ್ಟ್ ವೆಡ್ತ್ ಗ್ರೋತ್ ಆಗುತ್ತೆ. ಸೊ ಒಳ್ಳೆ ರಿಸಲ್ಟ್ ಇದೆ. ಸೊ ಅದು ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಸಲ್ಫರು ಚೆನ್ನಾಗಿದೆ ಅಲ್ಟ್ರಾಸೆಟ್ಟು. ಆಮೇಲೆ ಅಲ್ಟ್ರಾಸೆಂಟ್ ಅಂತ ಯೂಸ್ ಮಾಡ್ತೀವಿ, ಆ್ಯಕ್ಚುಲಿ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಸಲ್ಫರು. ಸೊ ಅದನ್ನು ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೂಡ ಬರ್ತಾರೆ. ಇವನ್ನು ಗ್ರೋತಲ್ಲಿ ಸ್ವಲ್ಪ ಇಳುವರಿನ ಗ್ರೋತಲ್ಲಿ ಕೂಡ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಅದು ಇವು ಅದು ಹೆಂಗಂದ್ರೆ ವೇಟ್ನೆಸ್ ಜಾಸ್ತಿ ಬರುತ್ತೆ, ನೆಕ್ಸ್ಟ್ ಅದರಿಂದ ಕಬ್ಬು ಸ್ವಲ್ಪ ಮೊಟ್ಟೆ ಆಗುತ್ತೆ, ಆಮೇಲೆ ಕಬ್ಬು ಗಣಿಕೆನೂ ಉದ್ದಾಗುತ್ತೆ. ಸೊ ರಿಸಲ್ಟ್ ಚೆನ್ನಾಗಿದೆ. ಆಮೇಲೆ ಭೂಮಿ ಕೂಡ ಅದರಿಂದ ಸ್ವಲ್ಪ ಮಿದುವಾಗುತ್ತೆ, ಒಳ್ಳೆ ರಿಸಲ್ಟ್ ಇದೆ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ.